ರಾಜ್ಯದಲ್ಲಿ ಫಸ್ಟ್ ಫೇಸ್ ಎಲೆಕ್ಷನ್ ನಡದೆ ಬಿಡ್ತು ಇಷ್ಟು ದಿನ ಎಲ್ರಿಗೂ ಓಟ್ ಹಾಕಿ ನನ್ಗೆ ಓಟ್ ಹಾಕಿ ಅಂತ ಕೇಳ್ಕೊಳ್ತಿದ್ದ ಅಭ್ಯರ್ಥಿಗಳೇ ತಮಗೆ ತಾವು ಹಾಕಿಕೊಂಡಿಲ್ಲ ಎಲ್ಲರಿಗೂ ತಮಗೆ ಓಟ್ ಹಾಕಿ ಅಂತ ಕೇಳ್ಕೊಂಡವರಿಗೆ ತಮ್ಮದೇ ಒಂದು ಓಟ್ ಅನ್ನ ತಮಗೆ ಹಾಕಿಕೊಳ್ಳೋಕೆ ಆಗ್ತಾ ಇಲ್ಲ ಬಿಜೆಪಿ ಅಭ್ಯರ್ಥಿಯಾಗಿರೋ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಅಲ್ಲಿ ಮತ ಇಲ್ಲದ ಕಾರಣ ಅವರು ಪದ್ಮನಾಭ ನಗರದಲ್ಲಿ ಮತದಾನ ಮಾಡಿದ್ದಾರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಹಲವು ಪ್ರಮುಖ ಅಭ್ಯರ್ಥಿಗಳು ತಾವು ಮತಕ್ಷೇತ್ರಗಳನ್ನ ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿರೋದ್ರಿಂದ ತಮ್ಮ ಓಟನ್ನ ತಮಗೆ ಹಾಕಿಕೊಳ್ಳೋಕೆ ಸಾಧ್ಯವಾಗಿಲ್ಲ ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ನಮಸ್ಕಾರ ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಪ್ರೀತಾ ಶೆಟ್ಟಿ ಫೈನಲಿ ರಾಜ್ಯದಲ್ಲಿ ಫಸ್ಟ್ ಫೇಸ್ ಎಲೆಕ್ಷನ್ ನಡೆದೇ ಬಿಡ್ತು ಹದಿನಾಲ್ಕು ಕ್ಷೇತ್ರದಲ್ಲಿ ಮತದಾನ ಆಗಿದೆ ಆದರೆ ಇಲ್ಲೊಂದು ಬಹಳ ವಿಚಿತ್ರವಾದ ಮ್ಯಾಟರ್ ಏನಂದರೆ ಇಷ್ಟು ದಿನ ಎಲ್ರಿಗೂ ವೋಟ್ ಹಾಕಿ ನನಗೆ ವೋಟ್ ಹಾಕಿ ಅಂತ ಕೇಳ್ಕೊಳ್ತಿದ್ದ ಅಭ್ಯರ್ಥಿಗಳೇ ತಮಗೆ ತಾವು ವೋಟ್ ಹಾಕಿಕೊಂಡಿಲ್ಲ ವೋಟ್ ಹಾಕಿದ್ದು ಬೇರೆಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಕುಮಾರಣ್ಣ ಡಾಕ್ಟರ್ ಮಂಜುನಾಥ್ ವಿ ಸೋಮಣ್ಣ ಇವರು ಯಾರು ಕೂಡ ತಮಗೆ ತಾವು ಓಟ್ ಹಾಕ್ಕೊಂಡಿಲ್ಲ ಬೇರೆಯವರಿಗೆ ಓಟ್ ಹಾಕಿದ್ದು ಹಾಗಂತ ಬೇರೆ ಪಕ್ಷದವರಿಗೆ ಅಂದ್ಕೊಳ್ಬೇಡಿ ಇವರದ್ದೇ ಪಕ್ಷದ ಬೇರೆ ಅಭ್ಯರ್ಥಿಗಳಿಗೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಹಲವು ಪ್ರಮುಖ ಅಭ್ಯರ್ಥಿಗಳು ತಾವು ಮತಕ್ಷೇತ್ರಗಳನ್ನು ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿರೋದ್ರಿಂದ ತಮ್ಮ ಓಟನ್ನು ತಮಗೆ ಹಾಕಿಕೊಳ್ಳೋಕೆ ಸಾಧ್ಯವಾಗಿಲ್ಲ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಮಾಜಿ ಸಚಿವ ವಿ ಸೋಮಣ್ಣ ಡಾಕ್ಟರ್ ಸಿಎನ್ ಮಂಜುನಾಥ್ ರಕ್ಷಾ ರಾಮಯ್ಯ ಕೆ ವಿ ಗೌತಮ್ ಅವರು ತಮ್ಮ ಮತಗಳನ್ನು ಅನಿವಾರ್ಯವಾಗಿ ಬೇರೆ ಅಭ್ಯರ್ಥಿಗಳಿಗೆ ಹಾಕಿದ್ದಾರೆ ಈಗ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ ಆದರೆ ಅಲ್ಲಿ ಅವರಿಗೆ ಮತ ಇಲ್ಲದ ಕಾರಣ ರಾಮನಗರ ಜಿಲ್ಲೆಯ ಬಿಡದಿ ಬಳಿಯ ಕೇತಗಾನಹಳ್ಳಿಲಿ ಬೇರೆ ಅಭ್ಯರ್ಥಿಗೆ ವೋಟ್ ಹಾಕಿದ್ದಾರೆ ಮಾಜಿ ಸಚಿವ ವಿ ಸೋಮಣ್ಣ ಅವರು ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ಸ್ಪರ್ಧಿಸಿದ್ದು ಗೋವಿಂದರಾಜನಗರ ಮತಗಟ್ಟೆಯಲ್ಲಿ ಬೇರೆ ಅಭ್ಯರ್ಥಿಗೆ ಅನಿವಾರ್ಯವಾಗಿ ವೋಟ್ ಹಾಕಿದ್ದಾರೆ ಇನ್ನು ಬೆಂಗಳೂರು ರೂರಲ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರೋ ಡಾಕ್ಟರ್ ಸಿ ಮಂಜುನಾಥ್ ಅವರಿಗೆ ಅಲ್ಲಿ ಮತ ಇಲ್ಲದ ಕಾರಣ ಅವರು ಪದ್ಮನಾಭ ನಗರದಲ್ಲಿ ಮತದಾನ ಮಾಡಿದ್ದಾರೆ ಇದರ ಜೊತೆಗೆ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಹಾಗೂ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ಅವರು ಬೆಂಗಳೂರಿನವರಾಗಿದ್ದರಿಂದ ಅವರು ತಾವು ಸ್ಪರ್ಧಿಸಿದ ಕ್ಷೇತ್ರ ಬಿಟ್ಟು ಬೆಂಗಳೂರಲ್ಲಿ ಬೇರೆಯವರಿಗೆ ವೋಟ್ ಮಾಡಿದ್ರು ಇನ್ನು ಚಿತ್ರದುರ್ಗದ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರು ಇವತ್ತು ವೋಟ್ ಹಾಕಿಲ್ಲ ಯಾಕಂದ್ರೆ ಅವರ ಎಲೆಕ್ಷನ್ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಮೇ ಏಳಕ್ಕೆ ಮತದಾನ ಇರೋ ಕಾರಣ ಅವರು ಅಂದು ಬೇರೆ ಅಭ್ಯರ್ಥಿಗೆ ತಮ್ಮ ಓಟ್ ಅನ್ನ ಹಾಕಲಿದ್ದಾರೆ ಎಂತಹ ಮಜಾ ನೋಡಿ ಎಲ್ಲರಿಗೂ ತಮಗೆ ವೋಟ್ ಹಾಕಿ ಅಂತ ಕೇಳ್ಕೊಂಡವರಿಗೆ ತಮ್ಮದೇ ಒಂದು ಓಟ್ ಅನ್ನ ತಮಗೆ ಹಾಕಿಕೊಳ್ಳೋಕೆ ಆಗ್ತಾ ಇಲ್ಲ ಇನ್ನು ಸಾಕಷ್ಟು ಕ್ಷೇತ್ರಗಳಲ್ಲಿ ಸೆಲೆಬ್ರಿಟಿಗಳು ಕೂಡ ಓಟ್ ಹಾಕಿ ಬಂದಿದ್ದಾರೆ ಭಾರತ ಕ್ರಿಕೆಟ್ ತಂಡದ ಕೋಚ್ ರಾಹುಲ್ ದ್ರಾವಿಡ್ ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಇನ್ಫೋಸಿಸ್ ಮುಖ್ಯಸ್ಥರಾಗಿರೋ ನಾರಾಯಣ ಮೂರ್ತಿ ಹಾಗೂ ಮೂರ್ತಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸಿನಿಮಾ ತಾರೆಯರಾದ ಗಣೇಶ್ ಸಪ್ತಮಿ ಗೌಡ ಮುರುಳಿ ಶ್ರದ್ಧಾ ಶ್ರೀನಾಥ್ ರಾಗಿಣಿ ದ್ವಿವೇದಿ ಭಾರತಿ ವಿಷ್ಣುವರ್ಧನ್ ನಮ್ರತಾ ಗೌಡ ಸೇರಿ ಹಲವರು ವೋಟ್ ಮಾಡಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಯಾರು ವೋಟ್ ಹಾಕಿದ್ರೆ ಏನಂತೆ ತಮ್ಮದೇ ವೋಟ್ ತಮ್ಗೆ ಹಾಕಿಕೊಳ್ಳೋಕೆ ಆಗ್ದವರಿಗೆ ಅಲ್ವಾ ಇದಾಗಿತ್ತು ಇವತ್ತಿನ ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮ ಮತ್ತೆ ಸಿಗ್ತೀನಿ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ